ಸಂವಿಧಾನ ಪಾಠ ಮಾಡುವ ಶಾಸಕರ ಕ್ಷೇತ್ರದಲ್ಲಿ ಹೊರಬಿದ್ದ ಬೃಹತ್ ಪ್ರಮಾಣದ ಹಗರಣ ನಿಡಗುಂದಿ ಗ್ರಾಮ ಪಂಚಾಯಿತಿ ಕರ್ಮಕಾಂಡ ಹೊರಹಾಕಿದ ಹೋರಾಟಗಾರರು ರಾಯಭಾಗ ತಾಲೂಕಿನಲ್ಲಿ ನಿಡಗುಂದಿ ಗ್ರಾಮ ಪಂಚಾಯಿತಿ ಕುಡಚಿ ಶಾಸಕ ಅದಾನು ಸತ್ತಾನು ಹೊಟ್ಟೆಗೆ ಅನ್ನ ತಿಂತಿಯೋ ಕಣಕ್ಕೆ ತಿಂತಿಯೋ ಕುಡಚಿ ಶಾಸಕ ಪಿ ರಾಜು ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ರಾಯಭಾಗ ಪಟ್ಟಣದಲ್ಲಿ ಪ್ರತಿಭಟನಾಕಾರರಿಂದ ಶಾಸಕರ ಮೇಲೆ ಆಕ್ರೋಶ ರಾಯಭಾಗ ತಾಲೂಕಿನ ನಿಡಗುಂದಿ ಗ್ರಾಮ ಪಂಚಾಯಿತಿಯಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ರಾಶಿ ರಾಶಿ ಡಾಕ್ಯುಮೆಂಟ್ಸ್ ಹಿಡಿದುಕೊಂಡು ರೈತ ಸಂಘಟನೆಯ ಮತ್ತು ಎಎಪಿ ಪಕ್ಷ ಪ್ರತಿಭಟನೆ ರಾಯಭಾಗ ಪಟ್ಟಣ ತಾಲೂಕು ಪಂಚಾಯಿತಿ ಎದುರು ಪ್ರತಿಭಟನೆ ಪಟ್ಟಣ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿದ ರೈತ ಸಂಘಟನೆಗಳು ಗ್ರಾಮ ಪಂಚಾಯಿತಿಯಲ್ಲಿ ಬಿಜೆಪಿ ಮುಖಂಡರಿಂದ ಅವ್ಯವಹಾರ ಆರೋಪ ವಿಧಾನಸಭದಲ್ಲಿ ಸಂವಿಧಾನ ಪಾಠ ಮಾಡುವ ಶಾಸಕ ತಮ್ಮ ಕ್ಷೇತ್ರದ ಪಂಚಾಯಿತಿಯಲ್ಲಿ ಅವ್ಯವಹಾರ ನಡೆದಿರುವುದು ಸುಮ್ಮನೆ ಕುಳಿತ ಶಾಸಕ ಎಂದು ಪಿ ರಾಜಿ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಮುಖಂಡರು ಸಣ್ಣ ಒಂದು ಎರಡು ಪೇಪರ್ ಅಲ್ರಿ ಚೀಲ ತುಂಬಿಕೊಂಡು ನಡುಗುಂದಿ ಗ್ರಾಮ ಪಂಚಾಯಿತಿ ಹೋರಾಟಗಾರ ಚೀಲ ತುಂಬಿಕೊಂಡು ಬಂದ್ರೆ ಇದ್ರಾಗ ಎಷ್ಟು ಭ್ರಷ್ಟಾಚಾರ ಇರಬೇಕು ನಡುಗುಂದಿ ಗ್ರಾಮ ಪಂಚಾಯಿತಿ ಹಗರಣ ಒಂದು ಚೀಲ ತುಂಬಿ ಬಂದೈತೆ ಆದ್ರೆ ಅಧಿಕಾರಿಗಳನ್ನ ಕಸ ಹೊಡೆಯಕ್ಕೆ ಹೋಗಿದ್ರೇನಾ ತಾಲೂಕಾ ಪಂಚಾಯಿತಿ ಅಧಿಕಾರಿ ಜಿಲ್ಲಾ ಪಂಚಾಯಿತಿ ಅಧಿಕಾರಿ ತಹಸೀಲ್ದಾರ ಅಲ್ಲ ಕುರ್ಚಿಯ ಮೇಲೆ ನಾಚಿಕೆ ಬರ್ತೈತೇನಾ ಕುರ್ಚಿಯ ಮೇಲೆ ಅದಾನೋ ಅಥವಾ ಸತ್ತಾನೋ ಹೋರಾಟಗಾರರು ತಮ್ಮ ಜೀವ ಒತ್ತೆ ಇಟ್ಟು ಹೋರಾಟ ಮಾಡಿ ಒಂದು ಪಂಚಾಯಿತಿ ಹಗರಣ ಒಂದು ಚೀಲ ತುಂಬಿಕೊಂಡು ಬಂದಾರ ಅಂದ್ರೆ ನೀ ಹೊಟ್ಟಿಗೆ ಅನ್ನ ತಿಂತೀಯೋ ಅಥವಾ ಕಣಕ್ಕೆ ತಿಂತೀಯೋ ವಿಧಾನಸೌಧದಾಗ ಸಂವಿಧಾನಬದ್ಧವಾಗಿ ಮಾತಾಡ್ತೀಯಲ್ಲೋ ಪುಣ್ಯಾತ್ಮ ನಿನ್ನ ಕ್ಷೇತ್ರದಾಗಿಂದ ನಡುಗುಂದಿ ಗ್ರಾಮ ಪಂಚಾಯಿತಿ ಹಗರಣ ಚೀಲ ತುಂಬಿ ಬಂದೈತಿ ನೀ ಬದುಕಿದ್ದು ಸತ್ತಂಗ ಏನ್ ಮಾಡು ನನ್ನ ಮಗು ಕೇಸ್ ಮಾಡು ಎಷ್ಟು ಸಲ ಮಾಡಕ್ಕೆ ಪ್ರಯತ್ನ ಮಾಡಿದಿಲ್ಲ ಮಾಡು ನೋಡು ನಾನು ಮಾತಾಡ್ತಾನ ನೀ ಕರೆ ಕರೆ ನೀ ಹೊಟ್ಟಿಗೆ ಅನ್ನ ತಿಂತಿದ್ದೆ ಅಂದ್ರೆ ಈ ಹಗರಣ ಬಗ್ಗೆ ವಿಚಾರ ಮಾಡಬೇಕಾಗಿತ್ತು ಒಂದು ಹಗರಣ ತಗೊಂಡು ಹೋರಾಟ ಮಾಡಕ್ಕೆ ಹೋರಾಟಗಾರರಿಗೆ ಆ ನಿನ್ನ ರಾಜಕಾರಣಿಗಳನ್ನ ಕೈಯಾಗಿಡ್ಕೊಂಡ ಅವ್ರನ್ನ ಕೇಸ್ ಮಾಡಕ್ಕೆ ಮಾಡ್ತೀಯಲ್ಲ ನೀ ಹೊಟ್ಟಿಗೆ ಅನ್ನ ತಿಂದಂಗ ಎಲ್ಲೆಲ್ಲಿ ಹಗರಣ ಆಗೈತೆ ಅಂದ್ರ ಏನ್ ಬಸವ ವಸ್ತಿ ಯೋಜನೆ ಬರ್ತಾವ ಅಂಬೇಡ್ಕರ್ ವಸ್ತಿ ಯೋಜನೆ ಏನ್ ಬರ್ತಾವ ಪಿ ಎಂ ಜೆ ಎಸ್ ವೈ ಯಾರ ಮನಿ ಕಟ್ಕೊಂಡಾರೋ ಅವ್ರಿಗೆ ಹತ್ತು ವರ್ಷ ತಕ ಮನಿ ಹಾಕಬಾರ್ದು ಅಂತ ಹೇಳಿ ಸರ್ಕಾರ ನಿಯಮಿದ್ರು ರೋಡ್ ಮ್ಯಾಗಿರೋ ಪಿವರ್ಸ್ ನ ತಮ್ಮ ಕಂಪೌಂಡ್ ಒಳಗ ಪಿವರ್ಸ್ ಹಾಕೊಂಡವ್ರ ಅಂತ ಒಂದು ಉದಾಹರಣೆ ನಮ್ಮ ನಿಡುಗುಂದಿ ಗ್ರಾಮ ಪಂಚಾಯತ್ ನೋಡ್ಬೋದು ಮತ್ ನೀವ್ ಇನ್ನೊಂದ್ ಹೇಳ್ತೇನು ಕುಡಿಯೋ ನೀರ್ನ ಹಳಿ ಬಾವಿಗಳದಾವ ನಮ್ಮ ಊರಾಗ ಕುಡಿಯೋ ನೀರ್ನ ಹಳಿ ಬಾವಿಗಳದಾವು ಆ ಬಾವಿಗಳ ಅಭಿವೃದ್ಧಿ ಮಾಡಿದನ ಮೂರ್ ಲಕ್ಷ ರೂಪಾಯಿ ಅನುದಾನ ತಗೊಂಡು ಉದಾಹರಣೆ ಅದಾವ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ವಿಠಲ್ ಗೊಂಡೆ ಅಂತೇಳಿ ಹತ್ತು ಶೌಚಾಲಯ ಹಾಕೊಂಡ ಹತ್ತು ಶೌಚಾಲಯ ಇಲ್ಲಿ ನೋಡಕ್ ಹೋದ್ರೆ ಒಂದ್ ಶೌಚಾಲಯ ಸಿಗ್ತೈತಿ ನಿಮ್ಗೆ ಅಲ್ಲಿ ಒಂದ ಶೌಚಾಲಯ ಒಂಬತ್ತು ಶೌಚಾಲಯ ಇಲ್ಲಿ ಹೋದು ಪೈಪ್ ನಂಬರ್ ಮಹದೇವ ಹುಳಕರ ರೈತ ಮುಖಂಡ ವರದಿಗಾರ ಯಲ್ಲಪ್ಪ ಮಬನೂರ ಎಸ್ಎನ್ ಟಿವಿ ರಾಯಭಾಗ